ಬೆಂಗಳೂರು ಪೊಲೀಸ್ ಆಯುಕ್ತ ಭಾಸ್ಕರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ವೀಕ್ಷಕರೇ, ಜನರ ಭಯದಿಂದ ಅವರು ಲಾಭ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡೋರು ಬಯಲಿಗೆ ಬರ್ಬೋದು. ಇದು ಕೂಡ ತಾವೆಲ್ಲ ಸಾರ್ವಜನಿಕ ವಲಯದಲ್ಲಿ ಮಾಹಿತಿ ಇಟ್ಟಿದ್ದಕ್ಕೆ ಸಿಸಿಬಿನವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೆಲವರು ಸಿಸಿಬಿ ಗಮನಕ್ಕೆ ತಂದಿದ್ದಾರೆ. ಸೊ ಅದ ಮಾಹಿತಿ ಖಚಿತ ಮಾಹಿತಿ ಮೇರೆಗೆ ಈ ಒಂದು ರೈಡ್ ನಡೆದಿರುತ್ತೆ. ಒಟ್ಟಾರೆ ಥರ್ಮೋಮೀಟರ್ ಕೇಸಲ್ಲಿ ಈ ಕೇಸಲ್ಲಿ ಎಲ್ಲ ಸೇರಿ 3 ಜನಕ್ಕೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ. ಅವ್ರಿಗೆ ಅವ್ರ ಮೇಲೆ ನಾವು ಹೆಚ್ಚಿನ ತನಿಖೆ ಮಾಡಿಬಿಟ್ಟು ಅವ್ರಿಗೆ ಎಲ್ಲಿಂದ ಬಂತು, ಏನೇನು ಅವ್ರಿಗೆ ಯಾರು ಸಪ್ಲೈ ಮಾಡಿದ್ದಾರೆ ಇತ್ಯಾದಿಗಳನ್ನ ತಿಳ್ಕೊಂಡು ತದನಂತರ ಅವ್ರಿಗೆ ನಾವು ನ್ಯಾಯಾಲಯ ಮುಂದೆ ಅವ್ರಿಗೆ ಹಾಜರುಪಡಿಸ್ತೀವಿ. ಧನ್ಯವಾದಗಳು. ಅಲ್ಲ, ತನಿಖೆಯಲ್ಲಿ ನಾವು ತಗೊಂಬರ್ತೀವಿ. ನಿನ್ನೆ ತಾವು ನೋಡಿದ್ರಿ, ಅವರು ನಿನ್ನೆ ಒಬ್ಬರು ಸರ್ಕಾರದ ಹಿರಿಯ ಅಧಿಕಾರಿಗಳು ಕೂಡ ಅದು ಸಭೆಗೆ ಹೋಗಿರುವಾಗ ಅದೇ ಕಂಪನಿದು ಒಂದು ಹಾಕೊಂಡಿದ್ರು. ಅವರು ಎಷ್ಟು ಕೊಟ್ಟರೆ 350 ರೂಪಾಯಿ ಕೊಟ್ಟರಂತೆ ಎತ್ತುಕೊಳ್ಳೋಕೆ. ಅವರು 18 ರೂಪಾಯಿಗೆ ತಯಾರಾಗಿದ್ದು ಬನಿಯನ್ ಬಟ್ಟೆಯಿಂದ ಮಾಡಿರೋದು. ಅದು ಒಬ್ಬರು ಸಭೆಗೆ ಹೋಗಿರುವಾಗ ಅವ್ರು ಹೇಳಿದ್ರು, ಯಾವುದೋ ಒಂದು ಕಡೆ ನಮಗೆ ಸಿಕ್ತು, ನಾವು ಹೋಗಿರುವಾಗ ನಮಗೊಂದು ಆಫರ್ ಮಾಡಿದ್ರು, ಸೊ ಅದಕ್ಕೆ ನಾನು ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಂತ. ಅದು ನೋಡಿದ್ರೆ ಅದೇ ಕಂಪನಿ ನಿನ್ನೆ ನಾವು ರೈಡ್ ಮಾಡಿದ್ವಲ್ಲ, ರೈಡ್ ಮಾಡಿದ್ದು ಡೂಪ್ಲಿಕೇಟ್ ಮಾಸ್ಕ್ ಒಬ್ಬರು ಹಿರಿಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಕೊಂಡಿದ್ರು ಅಲ್ಲಿಗೆ. ಸೊ ಈ ರೀತಿಯಾಗಿ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಭಾಳ ಫ್ಲೋಟ್ ಆಗ್ತಾ ಇದೆ. ನಾನಾಗಲೇ ಹೆಲ್ತ್ ಕಮಿಷನರ್ಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರ ಗಮನಕ್ಕೆ ತಂದಿದ್ದೀನಿ, ದಟ್ ಅಧಿಕೃತ ಮಾರಾಟಗಾರರಿಗೆ ಮುಕ್ತವಾದ ವಾತಾವರಣ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಇಲ್ಲದೇ ಇದ್ರೆ ಮಾರ್ಕೆಟ್ ಒಳಗೆ ಶಾರ್ಟೇಜ್ ಬಂದರೆ ಇಂಥವರು ಆ ಸ್ಪೇಸ್ ಆಕ್ಯುಪೈ ಮಾಡೋಕ್ಕೆ ಬರ್ತಾರೆ. ಮತ್ತು ಇದರಿಂದ ಜನರಿಗೆ ಮೋಸನೂ ಆಗಲ್ಲ, ಮೋಸ ಒಂದೇ ಅಲ್ಲ, ಬಟ್ ಅವ್ರ ಮೇಲೆ ಅವರ ಕೆಟ್ಟ ಪರಿಣಾಮ ಬೀಳ್ಬೋದು. ಯಾಕಂದರೆ ಅದು ನೆಲ ಸಾರಿಸೋ ಇದಿರುತ್ತೆ ಲಿಕ್ವಿಡ್, ಕ್ಲೀನ್ ಹಾರ್ಪಿಕ್ ಇಂಥದ್ದೆಲ್ಲ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾರ್ಪಿಕ್ ಅಂತ ಹೋದ್ರೆ ಮಿಕ್ಸ್ ಆಲ್ಕೋಹಾಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಸ್ವಲ್ಪ ತತ್ಕಾಲಕ್ಕೆ ಸುಗಂಧ ಚೆನ್ನಾಗಿರುತ್ತೆ, ಆದರೆ ಕೈ ಒಳಗೆಲ್ಲ ಇದು ಕ್ರ್ಯಾಕ್ ಒಡ್ಕ ಬಂದ್ಬಿಡುತ್ತೆ, ಕೈ ಒಳಗೆಲ್ಲ ಒಡ್ಕ ಬಂದ್ಬಿಡುತ್ತೆ. ಆಸ್ ಇಟ್ ಇಸ್ ಆಲ್ಕೋಹಾಲ್ ಡ್ರೈ ಆಗಿದೆ, ಪ್ಲಸ್ ಈ ನೆಲ ಸಾರಿಸೋದಿರುತ್ತಲ್ಲ ಅದಕ್ಕೆ ತುಂಬ ಹಾರ್ಡ್ ರೀಜೆಂಟ್ ಇರುತ್ತೆ, ಅದಕ್ಕೆ ಆಸಿಡಿಕ್ ಇರುತ್ತೆ ಅದಕ್ಕೆ. ಸೊ ಅದರಿಂದ ಇನ್ನೂ ಸೊ ಇದಕ್ಕೆ ಯಾವುದೇ ಫಾರ್ಮುಲಾ ಒಪ್ಪಿರುವಂಥ ಫಾರ್ಮುಲಾ ಅಲ್ಲ, ಮತ್ತು ಅಧಿಕೃತವಾಗಿರೋ ಫಾರ್ಮುಲಾ ಅಲ್ಲ ಇದು. ಇದು ಸುಮ್ಮನೆ ತಾತ್ಕಾಲಿಕವಾಗಿ ದೇ ವಾಂಟ್ ಟು ಮೇಕ್ ಪ್ರಾಫಿಟ್ ಔಟ್ ಆಫ್ ದಿಸ್. ಅದರ ಬಗ್ಗೆ ನಾವು ನೋಡಿ, ಅವ್ರ ಬಗ್ಗೆ ಆಗಲೇ ನಮ್ಮ ಸಚಿವರು ಒಂದು ಡೀಟೇಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಬೆಂಗಳೂರಿಂದ ಹೋಗಿದ್ದಾರೆ ಅವರ ಪಟ್ಟಿಯನ್ನು ನಾವು ತಯಾರು ಮಾಡಿ ಅವ್ರಿಗೆ ಹೋಗಿ ನಾವು ಕೇಳ್ತೀವಿ ನೀವು ದೆಹಲಿಗೆ ಹೋಗಿದ್ರಾ ಅಂತ. ಹೋಗಿದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಅವ್ರಿಗೆ ಹೋಮ್ ಕ್ವಾರಂಟೈನ್ ಸೂಚನೆ ಕೊಡ್ತೀವಿ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಲ್ಲ ಇವ್ರಿಗೆ ಹೋಮ್ ಕ್ವಾರಂಟೈನ್ ಅಲ್ಲ ಗೌರ್ಮೆಂಟ್ ಕ್ವಾರಂಟೈನ್ ಬೇಕು ಅಂದರೆ ಗೌರ್ಮೆಂಟ್ ಕ್ವಾರಂಟೈನ್ ಮಾಡಿಸೋಕ್ಕೆ ಅವ್ರಿಗೆ ನಾವು ಅವ್ರಿಗೆ ಸಹ ಕೊಡ್ತೀವಿ ಸಹ. ಲಿಸ್ಟ್ ರೆಡಿ ಆಗ್ತಾ ಇದೆ, ನಮ್ಗೆ ಗೊತ್ತಾಗತ್ತೆ ಅಲ್ವ ಅಲ್ವಾ? ನೆನ್ನೆ ತಾನೇ ನಿಮಗೆ ಗೊತ್ತಾಗಿದೆ ಅಲ್ವಾ ಎಷ್ಟು ಜನ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಸೊ ಎಷ್ಟು ಜನ ಹೋಗಿದ್ರಲ್ಲ ಅಷ್ಟು ಜನಕ್ಕೂ ನಾವು ಅಡ್ರೆಸ್ ಪೊಲೀಸ್ ಠಾಣೆ ಪತ್ತೆ ಮಾಡಿಬಿಟ್ಟು ರಾತ್ರಿಯೆಲ್ಲ ನಾವು ಪತ್ತೆ ಮಾಡಿದ್ವಿ. ಇವತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಜೊತೆ ನಾವು ಹೋಗಿ ಪತ್ತೆ ಮಾಡೋಣ. ಎಲ್ಲ ಸುಮಾರು ಕಡೆ, ಎಲ್ಲ ಪಶ್ಚಿಮದಲ್ಲಿ ಕೂಡ ಇದ್ದಾರೆ, ಉತ್ತರದಲ್ಲೂ ಇದ್ದಾರೆ, ದಕ್ಷಿಣದಲ್ಲಿ ಕೂಡ ಇದ್ದಾರೆ. ಬರೀ ಒಂದೇ ಏರಿಯಾ ಅಂತ ಏನಿಲ್ಲ, ಎಲ್ಲ ಕಡೆಯಿಂದಾನೆ ಜನ ಇದ್ದಾರೆ. ಅದಕ್ಕೆ ಅದು ಅಷ್ಟು ಜನ ಅಲ್ಲ ಬೆಂಗಳೂರಿನವರಲ್ಲ, ನಾಟ್ ಕರೆಕ್ಟ್. ಎಷ್ಟು ಜನ ಇದಾರಲ್ಲ ಅವ್ರಿಗೆ ನಾವು ಸುಮಾರು ಹೆಸರುಗಳಿರ್ಬೋದು ಅಲ್ಲಿಗೆ. ಫಾರ್ ಎಕ್ಸಾಂಪಲ್ ಈ ರೂಮಲ್ಲಿ ಏನಾದರೂ ಒಂದು ಕಳ್ಳತನ ಆಯಿತು ಅಂದರೆ ನಾವು ಆಲ್ ಆಫ್ ಅಸ್ ಆರ್ ಸಸ್ಪೆಕ್ಟ್ಸ್. ನಾವೆಲ್ಲರೂ ಕಳ್ಳರಲ್ಲ, ಯಾರೊಬ್ಬ ಮಾಡಿರ್ತಾನೆ ಅಥವಾ ಇಬ್ಬರು ಮೂರು ಜನ ಸೇರ್ಕೊಂಡು ಮಾಡಿರ್ಬೋದು. ಸೊ ಸುಮ್ಮನೆ ಹೇಳೋಕ್ಕೆ ಎಷ್ಟು ಬೇಕಾದರೂ ಹೇಳ್ಬೋದು ನಾವು. ಸೊ ವಿ ಆರ್ ಪಿನ್ ಪಾಯಿಂಟಿಂಗ್ ಔಟ್ ಯಾರು ಇದ್ದರು ಯಾರಿಲ್ಲ ಅಂತ. ಬಟ್ ತಾವು ಹೇಳ್ತಾ ಇದ್ರೆ ನನ್ನ ಫಿಗರು, ಆ ಫಿಗರ್ ಟೋಟಲ್ ಫಿಗರ್ ಅದು ಎಷ್ಟು ಜನ ಆ ಕಡೆ ಇದ್ದರು ಅಂತ. ಬಟ್ ಅವರೆಲ್ಲರೂ ಅದಕ್ಕೆ ಒಳಪಡಲ್ಲ. ಸ್ಟಿಲ್ ಕಮಿಂಗ್ ಬಿಕಾಸ್ ಇಟ್ಸ್ ಎ ಬಿಗ್ ಲಿಸ್ಟ್. ಸೊ ಲಿಸ್ಟಲ್ಲಿ ಯಾವಾಗ ವೆನ್ ಯು ಸ್ಟಾರ್ಟ್ ಗೋಯಿಂಗ್ ಟು ದಟ್ ಪ್ಲೇಸಸ್ ಹೌಸ್ ಹೋಲ್ಡ್ ವಿಸಿಟ್ ಮಾಡಿದ ನಂತರ ಅವಾಗ ಗೊತ್ತಾಗತ್ತೆ. ಸೊ ಬರೀ ಪೊಲೀಸರು ಹೋದರೆ ಇಟ್ ವಿಲ್ ಬಿಕಮ್ ಅ ವೆರಿ ಡ್ರಕೋನಿಯನ್. ಸೊ ಹೆಲ್ತ್ ವರ್ಕರ್ಗೆ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ನಾವು ಕನ್ಫರ್ಮ್ ಮಾಡ್ತೀವಿ. ಮತ್ತು ನಾವೇನು ಅವ್ರಿಗೆ ಅರೆಸ್ಟ್ ಮಾಡಬೇಕು, ತೊಂದರೆ ಕೊಡಬೇಕು, ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತಲ್ಲ, ಬಂದು ಕ್ವಾರಂಟೈನಲ್ಲಿ ಇರಿ, ನಿಮಗೂ ಒಳ್ಳೇದು ನಿಮ್ಮ ಅಕ್ಕಪಕ್ಕದವ್ರಿಗೂ ಒಳ್ಳೇದಂತ. ಬಹುಶಃ ಕೆಲವರು ಮುಜುಗರಕ್ಕೆ ಹೆದರ್ತಿ ಹೆದರಿರ್ಬೋದು ಯಾಕೆ ನಾವು ಹೋಗಬೇಕು ಅಂತ, ಬಟ್ ಅದರಿಂದ ಬೇರೆಯವ್ರಿಗೂ ಡೇಂಜರ್ ಆಗುತ್ತೆ. ಸೊ ಅವ್ರಿಗೆ ಗೌರವದಿಂದ ಕರ್ಕೊಂಡು ಗೌರ್ಮೆಂಟ್ ಕ್ವಾರಂಟೈನ್ ಇದ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂತ ವಾಪಸ್ ಮನೆಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಜಮಾತ್ ಹೋಗಿದ್ದಂತ 40 ಮಂದಿ ಹೊರದೇಶದವರು ಏನೋ ಬೆಂಗಳೂರು ಸಂಪರ್ಕದಲ್ಲಿ
ನಮ್ಮ ಲಿಸ್ಟ್ ಪ್ರಕಾರ ನಾನು ವೆರಿಫೈ ಮಾಡ್ತಾ ಇದ್ದೀನಿ, ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಗೆಸ್ ವರ್ಕ್ ಅದೇ. ಏನು ಸ್ಟ್ರೈಟ್ ಮಾಹಿತಿ ಇದೆ ಆ ಮಾಹಿತಿ ವೆರಿಫೈ ಮಾಡ್ತೀನಿ. ಯಾರು ಮಾಡಿದ್ರು ನೋಡ್ತೀರ, ಡಿ ಸಿ ಪಿ ಕಡೆ ವರದಿ ತರಿಸ್ಬಿಟ್ಕೊಂಡು ಮಾತಾಡ್ತೀನಿ. ಹಲೋ ಎಕ್ಸಾಮಿನ್ ದಟ್ ಯಾರು ಪತ್ರಿಕೆ ಯಾವುದೋ ಮಾಧ್ಯಮದಲ್ಲಿ ಬಂತಂತೆ. ಸೊ ನಾನು ನೋಡ್ತೀನಿ. ಮತ್ತೆ ಇನ್ನೊಂದು ತಮ್ಮ ಗಮನಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಳೆದ 3 ದಿನದಿಂದ ನಾವು ದ್ವಿಚಕ್ರ ವಾಹನ ಹಾಗೂ 4 ಚಕ್ರ ವಾಹನ ಹಾಗೂ 3 ಚಕ್ರ ವಾಹನಗಳ ವಿನಾಕಾರಣ ಓಡಾಡೋರು ಅಥವಾ ಟೊಳ್ಳು ಕಾರಣಗಳನ್ನು ಹೇಳ್ಕೊಂಡು ಓಡಾಡೋರು ಅದನ್ನು ಜಪ್ತು ಮಾಡಿದ್ವಿ. ಈಗಾಗಲೇ 5371 ವೆಹಿಕಲ್ಸ್ ಸೀಸ್ ಮಾಡಾಗಿದೆ ಎಲ್ಲ ಕಡೆ. ತಾವು ನೋಡ್ಬೋದು, ದಯಮಾಡಿ ತೋರಿಸಿ. ಇದು ಎಲ್ಲ ಬೇಡದಿರೋ ಅನಾವಶ್ಯಕವಾಗಿರೋ ಕಾರಣ ನಾನು ಹಾಸ್ಪಿಟಲ್ಗೆ ಹೋಗಬೇಕು. ನಾನು ಎಸೆನ್ಷಿಯಲ್, ನಾವು ಮಾತಾಡೋ ಭಾಷೆ ಅವರು ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾವು ಮಾಧ್ಯಮದವರು, ಯಾವ ಮಾಧ್ಯಮ ಅಂತ ಹೇಳಿದ್ರೆ ಯಾವುದೋ ಒಂದು ಟಿವಿ ಕಂಪ್ನಿಲಿ.